ನಮ್ಮ ಜೊತೆ ನಟಿ ಮೇಘನಾ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸೊ ವೋಟ್ ಮಾಡಿದ್ದೀರಾ, ಏನು ಹೇಳ್ತೀರಾ ಫಸ್ಟ್ ತೋರಿಸಿ. ನಾನು ಕೂಡ ವೋಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಯಾರ್ಯಾರ ಹತ್ರ ನಿಮ್ಮ ವೋಟರ್ ಐ ಡಿ ಇದೆ, ನಿಮಗೆ ಹಕ್ಕಿದೆ, ಬಂದು ವೋಟ್ ಮಾಡಿ. ಓಕೆ, ಸೊ ಏನು ಹೇಳ್ತೀರಾ ಮೇಡಮ್, ಮತದಾನ ಮಾಡಿದ್ದೀರಾ, ಸೊ ಏನು ಮೆಸೇಜ್? ಮೆಸೇಜ್ ಅನ್ನೋದು ಏನಿಲ್ಲ, ಇದು ಎಲ್ರಿಗೂ ಸರ್ವಸಾಮಾನ್ಯವಾಗಿ ಗೊತ್ತಿರುವಂಥ ವಿಷಯನೇ. ಯಾಕಂದರೆ ಎಲೆಕ್ಷನ್ಸ್ ಪ್ರತಿ 5 ವರ್ಷಕ್ಕೂ ಬರ್ತಿರತ್ತೆ. ಎಷ್ಟೋ ಸತಿ ನಾವೇ ಹೇಳ್ತಿರ್ತೀವಿ ನಿಮಗೆ ಹಕ್ಕಿದೆ, ಬಂದು ವೋಟ್ ಮಾಡಿ ಅಂತ. ನನ್ನ ಹಕ್ಕನ್ನು ನಾನು ಚಲಾಯಿಸೋಕ್ಕೆ ಬಂದಿದ್ದೀನಿ. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಗೌರ್ಮೆಂಟು. ಬಂದು ನಿಮ್ಗೆ ಯಾರು ಇಷ್ಟ, ನಿಮ್ಗೆ ಯಾರು ಕರೆಕ್ಟಾಗಿ ಈ ಗೌರ್ಮೆಂಟ್ ಬಂದರೆ ನಮ್ಮ ಎಲ್ರಿಗೂ ಒಳ್ಳೇದಾಗುತ್ತೆ, ಇನ್ನು ಜೆನರಿಕ್ ವೇ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಮಗೆ ಅನಿಸುತ್ತೆ. ನೀವು ಹೋಗಿ ವೋಟ್ ಮಾಡಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಾನು ಬಂದು ನನ್ನ ಹಕ್ಕನ್ನು ಚಲಾಯಿಸಿದೆ. ನೀವು ಮೂಲ ಬೆಂಗಳೂರಿಗರೇ ಆಗಿರೋದ್ರಿಂದ ಸೊ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಾಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗುತ್ತೆ, ಬ್ರ್ಯಾಂಡ್ ಬೆಂಗಳೂರು ಧಕ್ಕೆ ಆಯಿತು. ಬಟ್ ವೋಟಿಂಗ್ ವಿಚಾರದಲ್ಲಿ ಬಂದಾಗ ತುಂಬ ಹಿಂದೆ ಇದೆ ಅನಿಸುತ್ತೆ. ಸೊ ನೀವು ಮತಗಟ್ಟೆಗೆ ಹೋದಾಗ ಏನನ್ನಿಸ್ತು, ಯೂತ್ಸ್ ಕಾಣಿಸಿದ್ರಾ, ಏನು ಹೇಳ್ತೀರಾ? ಆ್ಯಕ್ಚುಲಿ ನಾನು ಹೋದಾಗ ನಮ್ಮ ಫ್ಯಾಮಿಲಿ ಮಾತ್ರ ಕಾಣಿಸಿದ್ದು, ಬೇರೆ ಯಾರೂ ಕಾಣಿಸ್ಲಿಲ್ಲ ಅಲ್ಲಿ. ಬಟ್ ಅದೇ, ಸೊ ಇಂದಿನ ಯುವಕರೇ ಮುಂದಿನ ಪ್ರಜೆಗಳಲ್ವಾ. ಸೊ ಅವರು ಯೂತ್ ಆ್ಯಕ್ಚುಲಿ ಬಂದು ಬಿಕಾಸ್ ಯು ಕ್ಯಾನ್ ಕ್ರಿಯೇಟ್. ಸೊ ನಿಮಗೆ ಕ್ರಿಯೇಟ್ ಮಾಡುವಂಥ ಒಂದು ಸಂದರ್ಭ ಸಿಕ್ಕಿರುವಾಗ ನೀವು ಯಾಕೆ ಅದನ್ನು ಕಳ್ಕೋತೀರಾ ಅಂತ. ಪ್ಲೀಸ್ ಡೂ ಕಮ್ ಆ್ಯಂಡ್ ವೋಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ಇಷ್ಟೊಂದು ನೀರಸವಾಗಿರುವಂಥ ಪ್ರತಿ ಕಳೆದ ಬಾರಿನೂ ಅಷ್ಟೇ ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿರುತ್ತೆ. ಐ ಥಿಂಕ್ ಅದು ಒಂಥರ ಅಯ್ಯೋ ಏನು, ನಾನು ಒಬ್ಬ ಹೋಗಿ ವೋಟ್ ಹಾಕ್ಬಿಟ್ರೆ ಏನು ಬದಲಾಗುತ್ತೆ. ಫಸ್ಟು ಲೇಸಿನೆಸ್, ಎದ್ದು ಬಂದು ವೋಟ್ ಹಾಕೋಕ್ಕೊಂದು ಒಂದು ರೀತಿ ಲೇಸಿಯಾಗಿರ್ತಾರೆ. ಇನ್ನೊಂದೇನಂದರೆ ಅಯ್ಯೋ ನನ್ನ ಒಬ್ಬನ ವೋಟಿಂದ ಏನು ಬದಲಾಯಿಸ್ಬಿಡೋಕ್ಕಾಗುತ್ತೆ, ಯಾರೇ ಬಂದ್ರೂ ಕೊನೆಗೆ ಅದೇ ತಾನೇ ಆಗೋದು ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇದೆ. ಬಟ್ ನಾವು ಆ ಮೈಂಡ್ ಸೆಟ್ಟಿಂದ ಆಚೆ ಬರಬೇಕು. ಯಾರೇ ಬಂದ್ರೂ ನಮಗೇನು ಇದರಿಂದ ಉಪಯೋಗ ಆಗಲ್ಲ ಅಲ್ಲ. ನೀವು ಯಾರ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತೀರಾ ಅಷ್ಟು ನಿಮ್ಗೆ ಆಮೇಲೆ ವಾಪಸ್ ಬರುತ್ತೆ. ಸೊ ನೀವು ಕಾಂಟ್ರಿಬ್ಯೂಟೇ ಮಾಡದೆ ಬಂದು ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತೀರಿ, ಹಾಂ ಈ ಗೌರ್ಮೆಂಟ್ ಬಂದರೂ ಅದೇ ಮಾಡೋದು, ಆ ಗೌರ್ಮೆಂಟ್ ಬಂದರೂ ಅದನ್ನೇ ಮಾಡೋದು, ನಮ್ಗೆ ಎಲ್ಲಿಂದ ಬರುತ್ತೆ ಅನ್ನೋದು. ಸೊ ಈ ಥರ ಒಂದು ಸಿಕ್ಕಿದೆಯಲ್ಲ ನಿಮ್ಗೆ, ಒಂದು ದಿನ ಬಂದಿದೆ ನಿಮಗೆ ನಿಮ್ಮ ಗವರ್ಮೆಂಟ್ನ ನೀವು ಚೂಸ್ ಮಾಡುವಂಥ ದಿನ, ಅವತ್ತು ಬಂದು ನೀವು ಕೆಲಸ ಮಾಡಿ, ಆಮೇಲೆ ನಿಮ್ಗೇನೋ ಆಗಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಿ. ಎಸ್ ಮೇಡಮ್, ಥ್ಯಾಂಕ್ ಯು. ಇದು ಮೇಘನಾ ಅವರ ಮಾತು, ಕೆಂಪ್ ಸಂಗಣೇಶ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.